2024 ವರ್ಷದಲ್ಲಿ ಈಗಾಗಲೇ 3 ತಿಂಗಳು ಕಳೆದಿದೆ ಇನ್ನೂ ಸಹ 9 ತಿಂಗಳು ಬಾಕಿ ಇದೆ ಈ ನಡುವೆ ಮೈ ಸುಡುವ ಎಲ್ಲಾ ಮುನ್ಸೂಚನೆ ಸಿಕ್ಕಿದೆ ಭಾರತ ಸೇರಿ ಹಲವು ರಾಷ್ಟ್ರಗಳಿಗೆ ಈಗಾಗಲೇ ಬಿಸಿಲಿನ ಬೇಗೆ ಮೈ ಸುಡುತ್ತಿದೆ ಹವಾಮಾನ ಇಲಾಖೆ ಮುಂದಿನ 2-3 ತಿಂಗಳಲ್ಲಿ ಮಳೆಯಾಗದೆ ಇದ್ದಲ್ಲಿ ಭೂಮಿಯ ಮೇಲಿನ ಉಷ್ಣಾಂಶ ಇನ್ನಷ್ಟು ಜಾಸ್ತಿಯಾಗಲಿದೆ ಈ ನಡುವೆ ಭೂಮಿಯ ಹಲವು ಖಂಡಗಳಲ್ಲಿ ನಡೆಯುತ್ತಿರುವ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ವಿದ್ಯಮಾನಗಳು ಬಾಬಾ ವಂಗ ಭವಿಷ್ಯ ನಿಜ ಆಗುತ್ತಿದೆ ಅನ್ನುವ ಸುಳಿವು ನೀಡುತ್ತಿದೆ ನಿಕರ ಭವಿಷ್ಯಕ್ಕೆ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಬಾಬಾ ವಂಗ ಹೇಳಿರುವ ಹಲವಾರು ಭವಿಷ್ಯಗಳು ನಿಜವಾಗಿದೆ 2023 ರಲ್ಲಿಯೂ ಬಾಬಾ ವಂಗ ಹೇಳಿದ ಕೆಲವು ವಿಚಾರಗಳು ನಿಜವಾಗಿದೆ ಅಂತ ಅನೇಕರು ಹೇಳಿದ್ದಾರೆ ವಂಗ ತಾವು ಬದುಕಿದ್ದಾಗ 106 ವರ್ಷಗಳ ಭವಿಷ್ಯವನ್ನ ಗ್ರಹಿಸಿದ್ದರಂತೆ ಇನ್ನು 2024 ರಲ್ಲಿ ಅನೇಕ ಪ್ರಾಕೃತಿಕ ದುರಂತಗಳು ಸಂಭವಿಸುವ ಸಾಧ್ಯತೆಗಳಿವೆ ಹವಾಮಾನ ವೈಪರೀತ್ಯಗಳು ಸಹ ಎದುರಾಗಲಿದೆ ಇದರಿಂದ ಇಡಿ ಪ್ರಪಂಚವೇ ದೊಡ್ಡ ಸಂಕಷ್ಟಕ್ಕೆ ಗುರಿಯಾಗಲಿದೆಯಂತೆ ಈ ಭವಿಷ್ಯ ನಿಜ ಆಗುತ್ತಿದೆ ಎಂದು ಹಲವಾರು ಮಂದಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಭಾರತ ಸೇರಿ ಹಲವು ದೇಶಗಳಲ್ಲಿ ನೀರಿನ ಅಭಾವ ತಲೆದೋರಿದೆ 2023 ರಲ್ಲಿ ಸಾಕಷ್ಟು ಮಳೆಯಾಗದ ಹಿನ್ನೆಲೆ ಭಾರತದ ವಿವಿಧ ಭಾಗದಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಇನ್ನು ಭಾರತದ ನಾನಾ ಭಾಗದಲ್ಲಿ ಉಷ್ಣಾಂಶ ಏರಿಕೆಯಾಗುತ್ತಲೇ ಇದೆ ಬಿಸಿಲಿನ ಬೇಗೆ ಮನುಷ್ಯನ ಮೇಲೆ ಮಾತ್ರವಲ್ಲದೆ ಸಕಲ ಜೀವಚರಗಳ ಮೇಲೆ ಪರಿಣಾಮ ಬೀರುತ್ತಿದೆ ನದಿಯ ಒಡಲು ಬರಿದಾಗಿದೆ ಕೃಷಿಕರು ಕಂಗೆಟ್ಟು ಹೋಗಿದ್ದಾರೆ ನದಿ ಕೆರೆ ಕೊಳ್ಳವನ್ನೇ ಆಶ್ರಯಿಸಿದ್ದ ವನ್ಯಮೃಗ ಜಲಸಂಕುಲಕ್ಕೆ ದಿಕ್ಕೇ ತೋಚದ ಸ್ಥಿತಿ ನಿರ್ಮಾಣವಾಗಿರುವುದಂತೂ ಇನ್ನಷ್ಟು ಆತಂಕಕ್ಕೆ ಈಡು ಮಾಡಿದೆ ಇನ್ನೂ ಸಹ ಬೇಸಿಗೆ ಕಾಲ ಮುಗಿದಿಲ್ಲ ಏಪ್ರಿಲ್ ಮೇ ಜೂನ್ ಅರ್ಧ ತಿಂಗಳಿನವರೆಗೂ ಮಳೆ ಬರಲ್ಲ ಉಷ್ಣಾಂಶ ಜಾಸ್ತಿ ಇರುತ್ತೆ ಅನ್ನೋದು ಹವಾಮಾನ ಇಲಾಖೆಯ ಲೆಕ್ಕಾಚಾರ ಇನ್ನು ಬೇಸಿಗೆಯ ಸುಡು ಬಿಸಿಲು ಒಂದೆಡೆಯಾದರೆ ಆ ದ್ವೀಪದಲ್ಲಿ ನಡೆದ ಭೂಕಂಪನ ನೆರೆಯ ದೇಶಗಳಿಗೂ ಆತಂಕ ಸೃಷ್ಟಿಸಿದೆ ದ್ವೀಪ ರಾಷ್ಟ್ರವಾದ ತೈವಾನ್ನಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸಿದೆ ಸುನಾಮಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ತೈವಾನ್ನ ಕರಾವಳಿ ಪ್ರದೇಶದಲ್ಲಿ 7.5 ತೀವ್ರತೆಯ ಭೂಕಂಪನ ಸಂಭವಿಸಿದ್ದು ರಾಜಧಾನಿ ತೈಪೆಯನ್ನ ನಡುಗಿಸಿದೆ ಭೂಕಂಪನದಿಂದಾಗಿ ನಗರದ ಹಲವು ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ದಕ್ಷಿಣ ಜಪಾನ್ ಮತ್ತು ಫಿಲಿಪೈನ್ಸ್ ದ್ವೀಪಗಳಿಗೆ ಸುನಾಮಿಯ ಎಚ್ಚರಿಕೆ ನೀಡಲಾಗಿದೆ ಸುದ್ದಿ ಸಂಸ್ಥೆ ರಾಯಿಟರ್ಸ್ ಪ್ರಕಾರ ತೈವಾನ್ ಮತ್ತು ಓಕಿನಾವಾ ಜಪಾನ್ ಮತ್ತು ಫಿಲಿಪೈನ್ಸ್ ದೇಶಗಳಿಗೆ ಸುನಾಮಿಯ ಎಚ್ಚರಿಕೆ ನೀಡಲಾಗಿದೆ ತೈವಾನ್ನಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಎಂದು ವರದಿಯಾಗಿದೆ ತೈವಾನ್ ದೂರದರ್ಶನ ಕೇಂದ್ರಗಳು ಭೂಕಂಪನದ ಕೇಂದ್ರದ ಸಮೀಪವಿರುವ ಹುವಾಲಿಯನ್ನಲ್ಲಿರುವ ಕುಸಿದ ಕಟ್ಟಡಗಳ ವಿಡಿಯೋಗಳನ್ನು ತೋರಿಸಿದೆ ಶಾಂಘೈವರೆಗೂ ಭೂಕಂಪನದ ಅನುಭವವಾಗಿದೆ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ ಆದರೆ ಅಲ್ಲಿ ನಡೆದ ಭೂಕಂಪನದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ
ಇನ್ನು ಬಾಬಾ ವಂಗ ಭವಿಷ್ಯಗಳಲ್ಲಿ ಪ್ರಮುಖ ಭವಿಷ್ಯಗಳು ಯಾವುದೆಂದರೆ ವಿಶ್ವದ ಬಲಿಷ್ಠ ನಾಯಕನ ಹತ್ಯೆ, ಯುರೋಪ್ ಸೇರಿದಂತೆ ಹಲವು ದೊಡ್ಡ ದೇಶಗಳಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಳ ಆಗಲಿದೆಯಂತೆ. ಉಗ್ರರು ಜೈವಿಕ ಅಸ್ತ್ರಗಳನ್ನ ಪ್ರಯೋಗ ಮಾಡಲಿದ್ದಾರೆ. ಇದರಿಂದ ಇಡೀ ದೇಶಕ್ಕೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಎಂದು ವಂಗ ಭವಿಷ್ಯ ನುಡಿದಿದ್ದಾರೆ. ಇನ್ನು ಭಾರತ ಸೇರಿದಂತೆ ಇಡೀ ಪ್ರಪಂಚದಲ್ಲಿ ಸೈಬರ್ ಕ್ರೈಂ ಪ್ರಮಾಣ ಹೆಚ್ಚಳವಾಗಲಿದೆ. ಹ್ಯಾಕರ್ಗಳು ಸೈಬರ್ ದಾಳಿ ನಡೆಸಲಿದ್ದಾರೆ. ವಿದ್ಯುತ್ ಗ್ರಿಡ್ಗಳು, ಜಲ ಸಂರಕ್ಷಣಾ ಘಟಕಗಳು, ರಾಷ್ಟ್ರೀಯ ಭದ್ರತೆಗೆ ಇದರಿಂದ ಧಕ್ಕೆ ಎದುರಾಗಲಿದೆ ಎಂದು ವಂಗ ಭಾರತದ ಬಗ್ಗೆ ಭವಿಷ್ಯ ನುಡಿದಿದ್ದು, ಎಷ್ಟರ ಮಟ್ಟಿಗೆ ತಾಳೆಯಾಗುತ್ತೆ ಅನ್ನೋದು ಮಾತ್ರ ಪ್ರಶ್ನೆಯಾಗಿಯೇ ಉಳಿದಿದೆ.